हाय फ्रेंड्स, वेलकम बैक टू माय चैनल। नान सौम्य। इवत्तु मनेयल्लिरो हेयर स्ट्रेटनर ना उपयोगिसिकोंडु सेलू स्टाइल अल्ली हेयर स्ट्रेटनिंग हेगे माड्कोळ्ळोदु अंत निम्म जोते शेर माड्कोळ्ता इदीनि। अदक्किंत मुंचे नन्न चानल यारादरू फस्ट टाइम नोड्ता इद्रे दयविट्टु सब्स्क्राइब माड्कोळ्ळि, याकंद्रे नानु यावुदे वीडियो अपलोड माडिद तक्षण निमगे नोटिफिकेशन बेग बंदु तलुपुत्ते, नन्न वीडियोन नीवु बेग नोड्बोदु। ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್, ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ನಾನು ಯಾವ ರೀತಿ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ। ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದಕ್ಕೆ ನಮಗೆ 5-6 ಕ್ಲಿಪ್ ಬೇಕಾಗುತ್ತೆ, ಈ ಥರ ಬಟರ್ಫ್ಲೈ ಕ್ಲಿಪ್ಸ್। ಹಾಗೆ ನೆಕ್ಸ್ಟು ಈ ಥರದ ಎರಡು ಕೋಮ್ ಬೇಕು, ಇದು ಸಿಕ್ಬಿಡಿಸ್ಕೊಳ್ಳೋಕ್ಕೆ, ಹಾಗೆ ಇದು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋವಾಗ ಬೇಕು। ಇದು ನಾವು ಡೈಲಿ ಯೂಸ್ಗೂ ಕೂಡ ಇದು ನಮಗೆ ಬೇಕೇ ಬೇಕು, ಯಾಕಂದರೆ ನಮ್ಮದು ಕೂದಲು ಜಾಸ್ತಿ ಸಿಕ್ಕಾದಾಗ ನಾವು ಎಳೆದು ಬಾಚ್ಕೊಳ್ಳೋದ್ರಿಂದ ಕೂದಲು ಡ್ಯಾಮೇಜ್ ಆಗುತ್ತೆ, ಹಾಗೆ ಕೂದಲು ಉದುರೋ ಚಾನ್ಸಸ್ ಕೂಡ ಇರುತ್ತೆ। ಹಾಗಾಗಿ ಡೈಲಿ ಯೂಸ್ಗೂ ಕೂಡ ನಾವು ಇದನ್ನು ಇಟ್ಕೊಳ್ಳೋದು ಒಳ್ಳೆಯದು। ನಾನು ಈ ಸೆಡ್ವೆಟ್ ಜೆಲ್ ಯೂಸ್ ಮಾಡ್ತಾ ಇದ್ದೀನಿ, ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿ ನಾನು ಆಲ್ಮೋಸ್ಟ್ ಒಂದು 6-7 ವರ್ಷ ಆಯಿತು। ಸ್ಟ್ರೇಟ್ನಿಂಗ್ ಮಾಡುವಾಗ ನಾನು ಯಾವಾಗಲೂ ಇದು ಸೆಡ್ವೆಟ್ ಜೆಲ್ಲೇ ನಾನು ಯೂಸ್ ಮಾಡೋದು, ಇದ್ರ ಬದಲು ನೀವು ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಬೋದು, ಹಾಗೆ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಅಂತ ಬರುತ್ತೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು। ನಾನಿಲ್ಲಿ 1 ಸ್ಪೂನಷ್ಟು ಸೆಟ್ವೆಟ್ ಜೆಲ್ಗೆ 2 ಸ್ಪೂನಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ। ಸೇಮ್ ಪ್ರೊಸೀಜರಲ್ಲಿ ನೀವು ಅಲೋವೆರಾ ಜೆಲ್ನೂ ಇದೇ ಥರ ಮಿಕ್ಸ್ ಮಾಡ್ಕೋಬೋದು। ಹಾಗೆ ನಾನು ಫಿಲಿಪ್ಸ್ ಕಂಪ್ನಿದು ಹೇರ್ ಸ್ಟ್ರೈಟ್ನರ್ನ ಯೂಸ್ ಮಾಡ್ತಾ ಇದ್ದೀನಿ, ನಾನು ಇದನ್ನು ತೊಗೊಂಡು ಆಲ್ಮೋಸ್ಟ್ 6-7 ಇಯರ್ಸ್ ಆಯಿತು, ಯಾವುದೇ ಕಂಪ್ಲೇಂಟ್ಸ್ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ ಇದು। ಬನ್ನಿ ಈಗ ನಾನು ಯಾವ ಥರ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೋತೀನಿ ಅಂತ ತೋರಿಸ್ಕೊಡ್ತೀನಿ। ಫಸ್ಟು ಸಿಕ್ ಬಿಡಿಸ್ಕೋಬೇಕು ಎಲ್ಲ ಚೆನ್ನಾಗಿ, ನೋಡಿ ಈ ಥರ। ಫಸ್ಟ್ ನಾನು ಹೇರ್ಸ್ನ ಪಾರ್ಟಿಷನ್ ಮಾಡ್ತಾ ಇದ್ದೀನಿ, ನೋಡಿ ಈ ಥರ। ಫಸ್ಟು ಈ ಕಡೆ ಮೇಲ್ಗಡೆ ಒಂದು ಪಾರ್ಟಿಷನ್ ಮಾಡಿ ಒಂದು ಬಟರ್ಫ್ಲೈ ಕ್ಲಿಪ್ನ ಹಾಕ್ಕೊಳ್ತಾ ಇದ್ದೀನಿ ನಾನು, ಹಾಗೆ ಕೆಳಗಡೆ ಕೂದಲನ್ನ ಇನ್ನೊಂದು ಸಾರಿ ನಾನು ಸಿಕ್ ಬಿಡಿಸ್ಕೊಳ್ತಾ ಇದ್ದೀನಿ। ಸ್ವಲ್ಪ ಸ್ವಲ್ಪನೇ ಕೂದಲನ್ನ ತೊಗೊಂಡು ನಾವು ಹೇರ್ ಸ್ಟ್ರೈಟ್ನಿಂಗ್ನ ಮಾಡ್ಕೋಬೇಕು, ಜಾಸ್ತಿ ಜಾಸ್ತಿ ತೊಗೊಂಡ್ರೆ ಅಷ್ಟು ಪರ್ಫೆಕ್ಟಾಗಿ ಸ್ಟ್ರೇಟ್ ಆಗಂಗಿಲ್ಲ, ಹಾಗಾಗಿ ಸ್ವಲ್ಪನೇ ಹೇರ್ಸ್ನ ತೊಗೊಂಡು ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕು। ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕಾದ್ರೆ ನಾನು ಯಾವ ಕೂದಲನ್ನ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ತಾ ಇದ್ದೀನೋ ಅದನ್ನಷ್ಟೇ ಈ ಥರ ಬಿಟ್ಕೊಂಡಿರ್ತೀನಿ, ಉಳಿದಿರೋದನ್ನು ನಾನು ಈ ಥರ ಕ್ಲಿಪ್ಪಲ್ಲಿ ಸೇರಿಸಿರ್ತೀನಿ, ಯಾಕಂದರೆ ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕಾದ್ರೆ ತುಂಬ ಡಿಸ್ಟರ್ಬ್ ಆಗ್ತಾ ಇರುತ್ತೆ, ಹಾಗಾಗಿ ಸ್ವಲ್ಪನೇ ಹೇರ್ಸ್ನ ತೊಗೊಂಡು ನಾವು ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕು। ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಜೆಲ್ಲನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ, ನೋಡಿ ಸ್ವಲ್ಪನೇ ಅಪ್ಲೈ ಮಾಡ್ಕೋಬೇಕು ಈ ಥರ, ನೋಡಿ ಈ ಕೊಂಬಿಂದ ನಾನೀಗ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ತಾ ಇದ್ದೀನಿ। ತುಂಬ ಹುಷಾರಾಗಿ ಮಾಡ್ಕೋಬೇಕು, ಯಾಕಂದರೆ ಸ್ಕಿನ್ಗೆಲ್ಲ ಟಚ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ। ನೋಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು, ಆಲ್ರೆಡಿ ನನಗೆ ಅಭ್ಯಾಸ ಇರೋದ್ರಿಂದ ನಾನು ಕೈಯಿಂದಾನೆ ಮಾಡ್ಕೊಳ್ತಾ ಇದ್ದೀನಿ ಹೇರ್ ಸ್ಟ್ರೈಟ್ನಿಂಗ್ನ। ನೀವು ಫಸ್ಟ್ ಟೈಮ್ ಏನಾದರೂ ಯೂಸ್ ಮಾಡ್ತಾ ಇದ್ರೆ ಕೊಂಬ್ ಯೂಸ್ ಮಾಡಿ, ಯಾಕಂದರೆ ಕೈ ತುಂಬ ಒಂಥರ ಸುಟ್ಟೋದಂಗೆ ಅನಿಸುತ್ತೆ, ನೋಡಿ ಇಷ್ಟರಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಫೆಕ್ಟ್ ಆಗಿದೆ ಅಂತ। ನೆಕ್ಸ್ಟ್ ನಾನು ಮತ್ತೆ ಸ್ವಲ್ಪ ಹೇರ್ಸ್ನ ತೊಗೊಂಡು ಸ್ಟ್ರೈಟ್ನಿಂಗ್ ಮಾಡ್ಕೊಳ್ತಾ ಇದ್ದೀನಿ, ನಾನೀಗ ಇಷ್ಟಕ್ಕೆ ಒಂದು ಸಪ್ರೇಟಾಗಿ ಒಂದು ಸ್ಮಾಲ್ ಕ್ಲಿಪ್ ಹಾಕ್ತಾ ಇದ್ದೀನಿ, ಯಾಕಂದರೆ ಎಲ್ಲ ಮಿಕ್ಸ್ ಆದರೆ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಕ್ಕೆ ತುಂಬ ಡಿಸ್ಟರ್ಬ್ ಆಗ್ತಾ ಇರುತ್ತೆ। ಆದಷ್ಟು ಸ್ವಲ್ಪನೇ ಕೂದಲು ತೊಗೊಂಡು ನಾವು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳಕ್ಕೆ ಟ್ರೈ ಮಾಡಬೇಕು, ತುಂಬ ಜಾಸ್ತಿ ಜಾಸ್ತಿ ಕೂದಲಾದರೆ ಅಷ್ಟೊಂದು ಪರ್ಫೆಕ್ಟಾಗಿ ಬರಲ್ಲ ಸ್ಟ್ರೈಟ್ನಿಂಗು। ಅದೇ ಸೇಮ್ ಪ್ರೊಸೀಜರಲ್ಲಿ ನಾನು ಜೆಲ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ, ಹೇರ್ ಸ್ಟ್ರೈಟ್ನಿಂಗ್ನ ನಾವು ತುಂಬ ಜಾಸ್ತಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದಲ್ಲ, ಯಾಕಂದರೆ ಕೂದಲು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ। ಆದಷ್ಟು ಯಾವಾಗಲಾದರೂ ಫಂಕ್ಷನ್ಸ್ಗೆ ಪಾರ್ಟೀಸ್ಗೆ ಮಾತ್ರ ನಾವು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು। ಆದಷ್ಟು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕಾದ್ರೆ ಮಕ್ಕಳನ್ನ ಸ್ವಲ್ಪ ದೂರ ಇಡೋದೇ ಒಳ್ಳೆಯದು, ಯಾಕಂದರೆ ಇದು ತುಂಬ ಬಿಸಿ ಇರುತ್ತೆ, ನೋಡಿ ಎಷ್ಟು ಹೊಗೆ ಬರ್ತಾ ಇದೆ ಅಂತ।
ನೋಡಿ ಫ್ರೆಂಡ್ಸ್, ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು ಯಾವ ಥರ ಕೂದಲು ಸಿಲ್ಕಿ ಆಗಿದೆ ಅಂತ. ಈಗ ನಾನು ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿರೋ ಕೂದಲಿಗೆಲ್ಲ ಒಂದು ಕ್ಲಿಪ್ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಎಲ್ಲ ಕೂದಲು ಮಿಕ್ಸ್ ಆಗಿಬಿಡುತ್ತೆ. ನೆಕ್ಸ್ಟು ನಾನು ಇದರಲ್ಲೂ ಕೂಡ ಸ್ವಲ್ಪ ಸ್ವಲ್ಪನೇ ಪಾರ್ಟಿಷನ್ ಮಾಡಿ ಸ್ಟ್ರೈಟ್ನಿಂಗ್ ಮಾಡ್ಕೊತೀನಿ. ಈಗ ಲಾಸ್ಟಲ್ಲಿ ನೋಡಿ ಇಷ್ಟೇ ಇಷ್ಟು ಉಳ್ಕೊಂಡಿದೆ. ನೋಡಿ ಫ್ರೆಂಡ್ಸ್, ಯಾವ ಥರ ಲುಕ್ ಬಂದಿದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಹೇರ್ ಸ್ಟ್ರೈಟ್ನಿಂಗ್ ಮನೆಯಲ್ಲೇ ಸಲೂನ್ ಥರ ಮಾಡ್ಕೋಬೋದು ಅಂತ. ನಾವು ಯಾವುದಾದ್ರೂ ಫಂಕ್ಷನ್ ಇದ್ದಾಗ ಪದೇ ಪದೇ ಸಲೂನ್ಗೆ ಹೋದರೆ ಎಷ್ಟೊಂದು ಕಾಸ್ಟ್ ಆಗುತ್ತೆ ಅಂತ ನಿಮ್ಗೆ ಗೊತ್ತೇ ಇರುತ್ತೆ. ಹಾಗಾಗಿ ಸಲೂನ್ಗೆ ಹೋಗೋದಕ್ಕಿಂತ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು, ಚೀಪ್ ಆ್ಯಂಡ್ ಬೆಸ್ಟ್ ಆಗುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಯಾವುದೇ ಕಾರಣಕ್ಕೂ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳುವಾಗ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಆಗಲಿ ಹಾಗೆ ಜೆಲ್ ಆಗಲಿ ಯೂಸ್ ಮಾಡಲೇಬೇಕು, ಇಲ್ಲಾಂದರೆ ಹೇರ್ ಡ್ಯಾಮೇಜ್ 100% ಆಗಿ ಆಗುತ್ತೆ. ಇದನ್ನೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಅದರ ಜೊತೆಗೆ ಪದೇ ಪದೇ ಹೇರ್ ಸ್ಟ್ರೈಟಿಂಗ್ ಮಾಡ್ಕೊಳ್ಳೋದು ಕೂಡ ತುಂಬ ಒಳ್ಳೆಯದಲ್ಲ ಅಷ್ಟೊಂದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ, ಹೊಸಬ್ರಾಗಿದ್ದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಥ್ಯಾಂಕ್ ಯು.